ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಹನುಮ ಜಯಂತೋತ್ಸವ ಸಮಿತಿ ಹಾಗೂ ಅಂಜನಾದ್ರಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮುಂದಿನ ತಿಂಗಳು 7ರಂದು ನಡೆಯಲಿರುವ ಹನುಮ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಹನುಮ ಜಯಂತೋತ್ಸವ ಆಚರಣಾ ಸಮಿತಿ ಕಾರ್ಯಾಲಯದಲ್ಲಿ ಉದ್ಘಾಟನೆ ಹಾಗೂ ಹನುಮ ಜಯಂತೋತ್ಸವದ ಪೋಸ್ಟರ್ಗಳ ಬಿಡುಗಡೆ ಕಾರ್ಯಕ್ರಮವನ್ನು ಗಾವಡಗೆರೆ ಓಂ ಶ್ರೀ ಗುರುಲಿಂಗ ಜಂಗಮ ದೇವರ ಮಠದ ಶ್ರೀ ನಟರಾಜ ಸ್ವಾಮಿ ಹಾಗೂ ಮಾದಹಳ್ಳಿ ಉಕ್ಕನ ಕಂತೆ ಮಠದ ಶ್ರೀ ಸಾಂಬಸವ ಶಿವಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಬಿಡುಗಡೆ ಮಾಡಲಾಗಿರುತ್ತದೆ. ಏಳು ಹನ್ನೆರಡು ಇಪ್ಪತ್ತೆರಡರಂದು ನಡೆಯುವ ಆಂಜನೇಯ ಸ್ವಾಮಿಯ ಭವ್ಯ ಮೆರವಣಿಗೆಯ ಈ ಪೋಸ್ಟರ್ನ ಇವತ್ತು ಇರುವ ಸ್ವಾಮೀಜಿಗಳು ಬಿಡುಗಡೆ ಮಾಡ್ತಾ ಇದ್ದಾರೆ. ನಮ್ಮ ಆಂಜನೇಯ ಸ್ವಾಮಿಯ ಭವ್ಯ ಮೆರವಣಿಗೆ ಸಾಗುವ ಮಾರ್ಗವನ್ನು ಕೂಡ ಸೂಚಿಸಲಾಗಿದೆ. ಮಾಮೂಲಿನಂತೆ ಪ್ರತಿ ವರ್ಷ ಹೇಗೆ ರಂಗನಾಥ ಸ್ವಾಮಿ ಬಡಾವಣೆಯಿಂದ ಮೆರವಣಿಗೆ ಪ್ರಾರಂಭ ಆಗ್ತಾ ಇತ್ತು, ಅದೇ ರೀತಿಯಲ್ಲಿ ರಂಗನಾಥ ಸ್ವಾಮಿಯ ರಂಗನಾಥ ಬಡಾವಣೆಯಿಂದ ಪ್ರಾರಂಭವಾಗಿ ಹಳೆಯ ಸೇತುವೆ ಮೂಲಕ ಸಂವಿಧಾನ ಸರ್ಕಲ್ನ ತಲುಪಿ ನಂತರ ಎಸ್ ಜೆ ರಸ್ತೆಯಲ್ಲಿ ಸಾಗಿ ಜೆ ಎನ್ ಬಿ ರಸ್ತೆಯಲ್ಲಿ ಸಾಗಿ ಕಾರ್ಖಾನೆ ರಸ್ತೆಯ ಮುಖಾಂತರ ಹೊಸ ಬಸ್ ಸ್ಟ್ಯಾಂಡ್ ಮುಂದೆ ಸಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ತಲುಪತಕ್ಕಂಥ ಒಂದು ವ್ಯವಸ್ಥೆಯ ಮೂಲಕ ಈಗಾಗಲೇ ಎಲ್ಲ ಅಧಿಕಾರಿಗಳಿಗೆ ಇದನ್ನು ಸೂಚಿಸಿ ಉದ್ದನೆ ಮಾಡಲಾಗಿದೆ. ಕಾರ್ಯಕ್ರಮ ಇದೇ ರೀತಿ ಮಾರ್ಗವಾಗಿ ನಡೆಯುತ್ತೆ ಅಂತದಲ್ಲಿ ತಿಳಿಸ್ತಾ ಇದೀಗ ಆಶೀರ್ವಚನ ಮಾಡಬೇಕು ಅಂತ ಅಲ್ಲಿ ಕೇಳ್ಕೊತಾ ಇದ್ದೀನಿ. ಅನಿಲ್ ಕುಮಾರ್ ಅವರು, ವರರಾಜ್ ಪಿಲ್ಲೆ ಅವರು, ಚಂದ್ರಮೌಳಿ, ಸಚಿನ್ ಬಾಗಲ್, ಸೂರಜ್, ವರದರಾಜ್ ಮತ್ತು ದೀಪು ಸುಧಾಕರ್, ಎಲ್ಲರೂ ಗಿರೀಶು, ಎಲ್ಲರೂ ಕೂಡ ನನ್ನ ಜೊತೆ ಬೆಳಗಿಂದ ಇಲ್ಲಿವರೆಗೆ ಸಹಕಾರವನ್ನು ಮಾಡಿ ಈ ಕಾರ್ಯಕ್ರಮದ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಈ ಸಮಯದಲ್ಲಿ ನಮ್ಮ ಕಾನೂನು ಸಲಹೆಗಾರರು ಮತ್ತು ಗೌರವಾಧ್ಯಕ್ಷರು ಆಕಸ್ಮಿಕವಾಗಿ ತುಂಬ ತುರ್ತಾಗಿ ಮೈಸೂರಿಗೆ ಹೋಗಲೇಬೇಕಾದಂಥ ಸಂದರ್ಭ ಬಂದಿದ್ದರಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಾಗಿಲ್ಲ. ಜಿಲ್ಲಾ ಜವಾಬ್ದಾರಿ ಅವರಿಗೆ ಒಂದು ಪಕ್ಷದ ಜವಾಬ್ದಾರಿ ಅವರಿಂದ ಕರೆ ಬಂದಿತ್ತು, ಆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಅವರಿಗೂ ಕೂಡ ಈ ಸಮಯದಲ್ಲಿ ನಾವು ನೆನಪನ್ನು ಮಾಡಿಕೊಳ್ತಾ ಇವರು ಕೂಡ ಬಂದಿದ್ದಾರೆ. ಹಾಗೂ ಬಹಳಷ್ಟು ರಾಜಪ್ಪ ಅವರು, ಯಾಕಂದರೆ ಅವರು ಕೂಡ ಬಹಳ ಹಿರಿಯರು. ನಾನು ನೋಡಿದ್ದೀನಿ ರಾಜಪ್ಪ ಅವರು ಕೂಡ, ನಾನು 40-50 ವರ್ಷಗಳ ಹಿಂದೆ ಕೂಡ ಬಹಳಷ್ಟು ಕೂಡ ಒಂದು ಎಲ್ಲ ಕಾರ್ಯಕ್ರಮಗಳು ಹನುಮ ಜಯಂತಿ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಳ್ತಾ ಇದ್ದರು. ಹೀಗಾಗಿ ತಾವು ಕೂಡ ಎಲ್ಲರೂ ನಗರದ ಏನು ಒಂದು ಹಿಂದೂ ನಮ್ಮ ಸಂಪ್ರದಾಯದಂತೆ ಎಲ್ಲರೂ ಯುವಕರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಭೂತರಾಗಿದ್ದೀರಾ. ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಹನುಮ ಜಯಂತಿಯ ಅಧ್ಯಕ್ಷರಿಂದ ಹಾಗೂ ಪದಾಧಿಕಾರಿಗಳಿಂದ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಆಚರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಅನ್ಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಟರಾಜ ಸ್ವಾಮಿಗಳ ಹೆಸರನ್ನು ಸಂಬಂಧಿಸಿದ ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಇವತ್ತು ತಾರೀಕು 7-12 ಮೆರವಣಿಗೆಯನ್ನು ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ದಿಕ್ಕುಸೂಚಿ ಅಥವಾ ಕಾರ್ಯಸೂಚಿ ಅಂತೇಳಿ ಪಾಲನೆ ಮಾಡ್ತಕ್ಕಂಥ ಒಂದು ಕೆಲಸ. ಶ್ರೀ ಹನುಮಂತ ದೇವರನ್ನು ನೀವೆಲ್ಲ ಪ್ರಾರ್ಥಿಸಿ ಆ ಕಾರ್ಯಕ್ರಮಕ್ಕೆ ತುಂಬ ಯಶಸ್ವಿಯನ್ನು ಕಾಣೋದಕ್ಕೋಸ್ಕರವಾಗಿ ಮತ್ತು ಅದೊಂದೇ ಅದ್ರ ಜೊತೆಗೆ ನಾವು ಕೈ ಜೋಡಿಸಿ ಎಲ್ಲ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ತುಂಬ ಅತ್ಯಂತ ಇವತ್ತು ಎಲ್ಲ ಪ್ರತಿಯೊಂದು ಕಾರ್ಯದಲ್ಲಿ ಯಶಸ್ವಿ ನಡೆಯೋದಕ್ಕೆ ಎಲ್ಲರ ಸಹಕಾರ ಅವು ಮುಖ್ಯ. ಹಾಗಾಗಿ ಆ ಒಂದು ಕಾರ್ಯಗಾರರ ವಿಚಾರವಾಗಿ ಇವತ್ತು ಎಲ್ಲರೂ ಸೇರಿದಿರಿ, ಎಲ್ಲರೂ ಸೇರಿ ಆ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಬೇಕು ಅಂತಕ್ಕಂಥದ್ದನ್ನು ಇವತ್ತಿನಿಂದಲೇ ಪ್ರಾರಂಭ ಮಾಡಿ ಯಶಸ್ವಿಯಾಗಿ ಬರ್ತಕ್ಕಂಥದ್ದು ನಮ್ಮ ತಾಲೂಕಿಗೆ ಜಿಲ್ಲಾ ಮಟ್ಟಕ್ಕೆ ಒಳ್ಳೆಯ ಒಳಿತನ್ನು ಕೊಡ್ತಕ್ಕಂಥ ಕೆಲಸ ಆಗಲಿ. ಒಂದು ದಾಸೋರು ಭಾಳ ಹೇಳ್ತಿರ್ತಾರೆ ಮಾಡಬೇಕು, ತುಂಬ ತುಂಬ ಮಾಡಬೇಕು ಅಂತಕ್ಕಂಥದ್ರ ಜೊತೆಗೆ ಮಾಡೋದಕ್ಕೆ ಪ್ರಯತ್ನವೂ ಆಗಬೇಕು ಅಂತಕ್ಕಂಥ ಸನ್ನಿವೇಶಗಳಲ್ಲಿ ಪ್ರಯತ್ನ ಎಲ್ಲರಲ್ಲೂ ಇದೆ, ಎಲ್ಲ ಕಾರ್ಯಕರ್ತರುಗಳಲ್ಲೂ ಭಾಳ ಉತ್ಸಾಹಗಳಿದೆ. ಬಟ್ ಆ ವಿಚಾರದಲ್ಲಿ ಚೆನ್ನಾಗಾಗುತ್ತೆ, ಚೆನ್ನಾಗಾಗೋ ಜೊತೆಗೆ ಏನಾಗುತ್ತೆ ಅಂದರೆ ಎಲ್ಲರೂ ಕೈಗೂಡಿಸಿ ಎಲ್ಲ ಒಂದು
ಒಂದು ರಚನೆಯನ್ನು ಮಾಡತಕ್ಕಂತ ಕೆಲಸಗಳಲ್ಲಿ ಪ್ರತಿಯೊಬ್ಬರು ಮಾತನಾಡಿ ಆ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗತಕ್ಕಂತದ್ದು ಒಳ್ಳೆಯದಾಗಲಿ. ಆ ಹನುಮಂತ ನಿಮಗೆಲ್ಲರೂ ಶ್ರೇಯಸ್ಸನ್ನು ಶಕ್ತಿಯನ್ನು ಕೊಡಲಿ ಅಂತೇಳಿ ನನ್ನ ಮಾತನ್ನು. ಯಾವುದೇ ರೀತಿಯಾದ ಅಪಸ್ವರಕ್ಕೆ ಚ್ಯುತಿಗೆ ಧಕ್ಕೆ ಬರದೇ ರೀತಿ ನಾವುಗಳೆಲ್ಲರೂ ಕೈಜೋಡಿಸಿ ಈ ಹನುಮಂತೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸೋಣ ಅನ್ನುವ ಮಾತನ್ನು ಹೇಳ್ತಾ, ನಿಜಕ್ಕೂ ಆ ದಯಾಮಯನಾದ ಮಂಗಲಮೂರ್ತಿ ಹನುಮಂತನು ಈ ಶಕ್ತಿಯನ್ನು ಕೊಡಿ. ಹನುಮಂತನ ಶಕ್ತಿ ಅಂತಂದರೆ ಎರಡೂ ಶಕ್ತಿಗಳು ಕೂಡ್ತವೆ, ಶಕ್ತಿಶ್ಚ 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 ಶಕ್ತಿ ವಿಶಿಷ್ಟ ಅದ್ವೈತ ಅಂತ. ಒಂದು ಶಕ್ತಿಯನ್ನು ಒಡಗೂಡಿಸುವ ಸಮ್ಮಿಲನಕ್ಕಿಂತ ಹನುಮಾನ್ ಶಕ್ತಿಯಲ್ಲ ಅದು ಉಸಿರಿನ ಪರಿಮಳವನ್ನು ಹೇಗೆ ಪಸರಿಸುತ್ತೋ ಅಂತ ದೀ ಶಕ್ತಿಯನ್ನು ಆ ನಾಭಿ ಬ್ರಹ್ಮರಂಧ್ರದ ಮುಖಾಂತರ ಕಲ್ಪಿಸುವ ಶಕ್ತಿ ಅವನೊಬ್ಬರಿಗೆ ಮಾತ್ರ ಸಾಧ್ಯ ಅನ್ನೋ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಕಾಯ ವಾಚ ಮನಸ ಎಲ್ಲರೂ ಸಹ ಕೈಗೆತ್ತಿಕೊಂಡು ಹೃದಯ ತುಂಬಿದ ಕಾರ್ಯವನ್ನಾಗಿ ಮಾತ್ರ ಈ ನಗರಕ್ಕೆ ಈ ಭಾಗದ ವ್ಯವಸ್ಥೆಗೆ ನಮ್ಮ ನಾಡನುಡಿಗೆ ಗೌರವ ತರುವ ಕಾರ್ಯ ಇದಾಗಲಿ ಅಂತ ಹೇಳ್ತಾ ಎಲ್ಲರೂ ಇವತ್ತಿನಲ್ಲೇ ಇದಕ್ಕಾಗಿ ಏನೇನು ಯೋಜನೆಗಳಾಗಬೇಕು ಪ್ರತಿಯೊಬ್ಬರೂ ಸಹ ತಮ್ಮ ಪಾಲಿನ ಕಾರ್ಯವನ್ನು ಕಾಯಾವಾಚ ನಡೆಸಿಕೊಂಡು ಪ್ರೀತಿಯ ಸಂಬಂಧವನ್ನು ಕಟ್ಟಿಕೊಂಡು ನಾವೆಲ್ಲರೂ ಇಲ್ಲಿ ಒಂದಾಗಿ ಬಾಳೋಣ. ಒಂದು ಉತ್ಸವ ಜಗಜ್ಜಾಹಿರ ಮಾತನಾಡ್ತಾ ಇದರ ವ್ಯವಸ್ಥಾಪಕ ಸಮಿತಿಯ ಮುಖ್ಯಸ್ಥರಲ್ಲೊಬ್ಬರ ದಾಸ ಅವರು ಹೇಳಿದರು, ನಿಜಕ್ಕೂ ಹೋಗುವ ದಾರಿ ಬರುವ ದಾರಿ ಅಂತ ಭೌತಿಕವಾದ ಸಂಬಂಧ ಇದೆ, ಅದನ್ನು ನಾವು ಒಳಮುಖವಾಗಿ ತಿಳಿದಾಡ್ಕೊಂಡ್ರೆ ದಾರಿಗೆ ಅಡ್ಡ ಇಲ್ಲ. ಇಲ್ಲಿ ಹೋಗುವ ಒಳದಾರಿ ಇರುವ ದಾರಿ ನಾವು ಬದುಕುವ ದಾರಿ, ನಿಜಕ್ಕೂ ಒಬ್ಬರಿಂದ ಒಬ್ಬರಿಗೆ ಪರಸ್ಪರ ಹೇಗೆ ದೀಪ ಬೆಳಗುವ ಹಬ್ಬನೋ ಮನೆಯಿಂದ ಮನೆಗೆ ನಮ್ಮ ಕತ್ತಲೆಯನ್ನು ಹೋಗಲಾಡಿಸಿ ಮನಸ್ಸಿನಿಂದ ಮನಸ್ಸಿಗೆ ದೀಪ ಹಚ್ಚುವ ಮಹಾಕಾರ್ಯ ಹನುಮಂತೋತ್ಸವ. ಹನುಮಾನಗಳನ್ನು ಬದಿಗಿಟ್ಟು ಆತ್ಮ ಸಂತೋಷದಿಂದ ಇಡೀ ನಮ್ಮ ನಗರದ ಸುತ್ತಮುತ್ತ ನಮ್ಮ ತಾಲೂಕಿನ ಎಲ್ಲ ಹಳ್ಳಿಗಳು ಒಡಗೂಡಿ ಈ ಹಬ್ಬವನ್ನು ಆಚರಿಸುವ ಹಬ್ಬ ಅಂತಂದರೆ ಇದೊಂದು ಸಂತೋಷ ಸಂಭ್ರಮ. ನಿಜಕ್ಕೂ ಈ ಅಂದರೆ ಎಲ್ಲ ಕಡೆ ತ್ಯಾಗದ ನಾಡಿದು, ಗಂಧದ ಬೀಡು, ಹೃನ್ಮಂದಿರಗಳಲ್ಲಿ ಸಂತೋಷವನ್ನೇ ಸಂಭ್ರಮಿಸುವ ಮಹಾ ದಿನ ಅಂದರೆ ಹನುಮಂತೋತ್ಸವ. ಎಲ್ಲ ಹಬ್ಬಗಳಲ್ಲಿ ಹನುಮಂತೋತ್ಸವ ಹಬ್ಬ ಅಂತಂದರೆ ನಾಡ ನುಡಿ ಯುವಕರನ್ನ ಆಬಾಲ ರುದ್ರಾದಿಯಾಗಿ ವಯೋಮಾನದವರಿಂದ ಹಿಡಿದು ಸಾಮಾನ್ಯರವರೆಗೂ ಸಹ ತನ್ನ ಸಂತೋಷವನ್ನು ಸಂಭ್ರಮವನ್ನು ಸಡಗರವನ್ನು ಆಲೋಚನೆ ಮಾಡುವ ದಿನ ಇದಾಗಿದೆ.